ಬಾಳ ನಗುವ ನೋಡಿ ಮರೆತ ಜಗವ ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ ಮುಸ್ಸಂಜೆಗೆ ಹಡಾಗಲು ತಂಗಾಳಿಯ ತಯಾರಿ ಸದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ ಅವಳೆದುರು ಬಂದಾಗ ಎದೆ ಬಳಿತ ಜೋರಾಗಿ ಕೂಗು ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ ಮೈ ಕೂತರುವುದನ್ನು ಮರೆತಿದೆ ಬಳಿ ಬಂದರೆ ಬೊರಲ್ಲಿಗೂ ಬಯಾರಿಕೆ ಈ ವಯಸ್ಸಿದು ಕನಸಲ್ಲವ ನನಸಾಗಿಸೋ ಕೈಗಾರಿಕೆ ಗಿಡ ಮರವಾಗುವರ ದೊರೆತಾಗ ಬೆಟ್ಟ ಬಳಿ ಕರೆದು ಗುಟ್ಟು ಹೇಳಿದೆ ಹೊಟ್ಟೆಯೊಳಗಿಂದ ಚಿಟ್ಟೆ ಹಾರಿದೆ ಓ ಬಿಸಿಲೇರು ಟೈಮ್ ಸಿರಲು ತಂಗಾಳಿ ಸೇಲು ನೋಡಿ ಮಾತನ್ನ ಕೇಳದೆ ಶಾಲೆಗೆ ಲೇಟಾದರೂ ತುಸು ನಾಚುತ ತಲೆ ಬಾಚಿದ ಕೊಳಪೆಟ್ಟಿಗೆ ಏಟಾದರೂ ನಸು ನಾಚುತ ಕೈ ಚಾಚಿದ ಎಳೆ ಹೃದಯಕ್ಕೆ ಮಳೆ ಸುರಿದಾಗ ಮೀಸೆ ಅಂಚಲ್ಲಿ ಆಸೆ ಚಿಗುರಿದೆ ಬಂಚು ಬಂಚಾಗಿ ಕನಸು ಬಂದಿದೆ ಓ ಕಿರು ನಗೆಯ ತೇರ ರಾಶಿ ಕಾಮನೆ ಎದೆಯ ಬಾಗಿಲಿಗೆ ಬಂದಿದೆ ಏನೂ ಸುಳಿವನ್ನೇ ನೀಡದೆ ಮಾತಾಡ್ತಾ ಇದ್ದೀನಿ. ಹೆಣ್ಮಕ್ಳು ಒಂಥರ ಫೇರಿ ಟೈಲ್ ಅಟೈರ್ ಅಲ್ಲಿ ಅಥವಾ ಒಂಥರ ವಿಭಿನ್ನವಾಗಿರುವಂತ ಕಾಸ್ಟ್ಯೂಮ್ಸ್ ಅಲ್ಲಿ ಕಾಣಿಸ್ಕೊಂಡ್ರೆ ಎಷ್ಟೆಲ್ಲ ಎನರ್ಜಿ ಇರುತ್ತೆ ಅಲ್ವಾ? ಎಸ್, ಆ ಎನರ್ಜಿ ನನ್ನಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರೂಪಿಕನ್ನ ಇಷ್ಟು ದಿನ ನೋಡದೆ ಇರುವಂತ ಒಂದು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಅಲ್ಲಿ ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಇಷ್ಟರಲ್ಲೇ ನೋಡ್ಬೋದು. ಐ ಆಮ್ ಸೋ ಗ್ಲಾಡ್ ಬಿಕಾಸ್ ಲೈಫ್ ಇಸ್ ಸೋ ಕಲರ್ಫುಲ್ ಅಂತ ಹೇಳ್ತಾರೆ. ಅದೇ ರೀತಿ ಕಲರ್ಫುಲ್ ಆಗಿರೋಂಥ ಅಟೈರ್ನ ಬ್ಯೂಟಿಫುಲ್ ಆಗಿರೋ ರೆಡಿ ಮಾಡಿರುವಂಥ ಒಂದು ಕ್ರಿಯೇಟಿವ್ ಟೀಮ್ ನನ್ನ ಜೊತೆ ಇದೆ. ಐ ಥಿಂಕ್ ಐ ಆಮ್ ಸೋ ಗ್ಲಾಡ್. ನನಗೆ ಅವ್ರ ಒಂಥರ ದೊಡ್ಡ ಆಸ್ತಿ, ದೊಡ್ಡ ವೆಪನ್ ಅಂತ ಹೇಳ್ಬೋದು. ಸೊ ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದ ಗ್ರೇಟೆಸ್ಟ್ ಕ್ರಿಯೇಟಿವ್ ಆ್ಯಂಡ್ ವೆರಿ ಸ್ವೀಟ್ ಸೋಲ್ ಆ್ಯಂಡ್ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಂಡ್ ಒಂಥರ ಅವರು ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಸಿಂಪಲ್ಲು, ಅವ್ರ ವರ್ಕು ಸಿಕ್ಕಾಪಟ್ಟೆ ಸೌಂಡ್ ಮಾಡುತ್ತೆ. ದ ಕ್ಯೂಟ್ ಕಾಸ್ಟ್ಯೂಮ್ ಡಿಸೈನರ್ ವಿದ್ಯಾ, ಅವ್ರಿಗೆ ರಿಯಲಿ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಹರ್ ಬಿಕಾಸ್ ಒಂದೊಂದು ಕಾಸ್ಟ್ಯೂಮ್ಸೂ ಅದೊಂದೊಂದು ಸಬ್ಜೆಕ್ಟ್ನ ಹೇಳ್ಕೊಂಡು ಹೋಗುತ್ತೆ ಅಥವಾ ಒಂದು ಬೇರೆ ಏನು ವರ್ಲ್ಡ್ ಕರ್ಕೊಂಡು ಹೋಗುತ್ತೆ.
ಸೊ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ವಿದ್ಯಾ ಫಾರ್ ಎವ್ರಿಥಿಂಗ್, ಎವ್ರಿ ಸಪೋರ್ಟ್. ಆ್ಯಂಡ್ ಅದೇ ರೀತಿ ಸಿದ್ಧಾರ್ಥ್, ದ ಅಪ್ಕಮಿಂಗ್ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಂಡ್ ಮೋಸ್ಟ್ ಕ್ರಿಯೇಟಿವ್ ಕಾನ್ಫಿಡೆಂಟ್ ಒಂಥರ ಸ್ಮಾರ್ಟ್ ಡಿಸೈನರ್ ಸಿದ್ಧಾರ್ಥ್, ನಿಮಗೂ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಡಿಸೈನರ್ ತಕ್ಕಂಗೆ ಒಂದು ಕ್ಯೂಟ್ ಆಗಿರೋ, ಸೆಟಲ್ಡ್ ಆಗಿರೋ ಆ್ಯಂಡ್ ಕ್ರಿಯೇಟಿವ್ ಆಗಿರೋ ಅಂತ ಒಂದು ಮೇಕ್ ಓವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಜವಾಗ್ಲೂ ಐ ಆಮ್ ಸೋ ಗ್ಲ್ಯಾಡ್ ಬಿಕಾಸ್ ಒಂದೊಂದು ಕಾಸ್ಟ್ಯೂಮ್ಸ್ಗೂ ಒಂದೊಂದು ವಿಧವಾಗಿರುವಂಥ ಮೇಕ್ ಓವರ್ಸ್ ಆಗಲಿ, ಐ ಕಾಂಟೋರಿಂಗ್ ಆಗಲಿ, ಆ್ಯಂಡ್ ಎಷ್ಟು ನೀಟ್ ಮೇಕ್ ಓವರ್ ಮಾಡಿದ್ದಾರೆ ಆ್ಯಂಡ್ ಹೇರ್ ಡೂ ಕೂಡ ಅಷ್ಟೇ. ಸೊ ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅ ಪ್ರಿಟಿ ಕ್ಯೂಟ್ ಡಾಲ್ ಗುಣಶ್ರೀ, ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ ಟು ವರ್ಕ್ ವಿತ್ ಹರ್. ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಸೋಲ್ ಗುಣ, ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಆ್ಯಂಡ್ ಇಷ್ಟೆಲ್ಲದಕ್ಕೂ ಕಾಂಪ್ಲಿಮೆಂಟ್ ಮಾಡೋದು ಯಾರು ಹೇಳಿ? ಫೋಟೋಗ್ರಾಫರ್, ಎಸ್, ದ ಮೇನ್ ಪರ್ಸನ್ ಅಲ್ಲೇ ಬರುತ್ತೆ. ಅವ್ರ ಹೆಸರಲ್ಲೇನೆ, ಅವರೊಂದು ಪ್ರೊಫೈಲಲ್ಲೇನೆ ಕಲರ್ಫುಲ್ ಇಟ್ಕೊಂಡಿದ್ದಾರೆ. ಸೊ ಅವ್ರು ತೆಗೆಯುವಂಥ ಫೋಟೋ ಇನ್ನೆಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಅಂತ ಯೋಚನೆ ಮಾಡಿ. ಇಟ್ ಈಸ್ ನನ್ ಅದರ್ ದೆನ್ ರೇನ್ಬೋ ಫೋಟೋಗ್ರಾಫಿ. ಐ ಆಮ್ ಸೂಪರ್ ಥ್ರಿಲ್ ಅಂಡ್ ಎಕ್ಸೈಟೆಡ್. ಕಿರಣ್ ಅವರೇ ನಿಮ್ಮ ಜೊತೆ ಆ್ಯಂಡ್ ಹೂವೇಶ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಇಟ್ ವಾಸ್ ಲೈಕ್ ವಂಡರ್ಫುಲ್. ನಿಮ್ ನನಗೊಂದು ಫೇರಿ ಟೈಲ್ ಅಟೈರ್ಸ್ನ ನನಗೆ ತುಂಬ ಚೆನ್ನಾಗಿ ಏನು ಕ್ಯಾಪ್ಚರ್ ಮಾಡಿದ್ದೀರಾ. ಆ್ಯಂಡ್ ಇಷ್ಟರಲ್ಲೇನೇ ಒಂದು ಅದ್ಭುತವಾಗಿರುವಂಥ ಫೋಟೋಶೂಟ್ ನಿಮಗೋಸ್ಕರ ಬರ್ತಾ ಇದೆ. ಸೊ ರೂಪಿಕನ್ನು ಬೇರೆ ರೀತಿಯಲ್ಲಿ ಮಾಡಿರುವಂಥ ಇಡೀ ಟೀಮ್ಗೆ ನನ್ನ ಹಾರ್ಟ್ಲಿ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗಿರುವಂಥ ಒಂದು ನಮ್ಮ ಮನೆ ಅಂತಲೇ ಫೀಲ್ ಆಗಿರುವಂಥ ನಮ್ಮ ಒಂದು ರೆಸಾರ್ಟ್ ಪಾರ್ಟ್ನರ್ ಅಂತ ಹೇಳ್ಬೋದು. ಒಂದು ಒಳ್ಳೊಳ್ಳೆ ಫೋಟೋಸ್ ಬರಬೇಕು ಅಂದರೆ ಲೊಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ರೀತಿ ನಮಗೆ ಲೊಕೇಶನ್ ಪಾರ್ಟ್ನರ್ ಆಗಿರುವಂಥ ಸಿಯಾನ್ ರೆಸಾರ್ಟ್ ನಿಯರ್ ಕುಂಬ್ಲಗೋಡ್. ನಿಜವಾಗ್ಲೂ ನಿಮ್ಮ ಡೆಸ್ಟಿನೇಷನ್ ಚೆನ್ನಾಗಿರಬೇಕು ಆ್ಯಂಡ್ ಫುಡ್ ಚೆನ್ನಾಗಿರಬೇಕು, ನಿಮ್ಮ ಫ್ಯಾಮಿಲಿ ಜೊತೆ ಪರ್ಫೆಕ್ಟ್ ಡೇನ ಸ್ಪೆಂಡ್ ಮಾಡಬೇಕು ಅಂದರೆ ಮಿಸ್ ಮಾಡದೆ ಸಿಯಾನಿಗೆ ಬನ್ನಿ. ವಿ ರಿಯಲಿ ಹ್ಯಾಡ್ ಎ ಗಾಲಾ ಟೈಮ್. ಇದು ಫೋಟೋಶೂಟ್ ಥರ ಆಯ್ತಾ, ಪಿಕ್ನಿಕ್ ಥರ ಆಯ್ತಾ, ಇಟ್ ವಾಸ್ ಲೈಕ್ ಅ ಕನ್ಫ್ಯೂಸಿಂಗ್ ಥಿಂಗ್. ಅಷ್ಟು ನಮಗೆ ಕಂಫರ್ಟ್ ಝೋನ್ನ ಕ್ರಿಯೇಟ್ ಮಾಡಿದ್ರು. ಸೊ ಆ ಕ್ರೆಡಿಟ್ ಫಸ್ಟ್ ಆಫ್ ಆಲ್ ನಮ್ಮ ಮಿತ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಆಲ್ ಟೈಮ್ ವೆಲ್ ವಿಶರ್ ಮಿತ್ರ ಸರ್, ಐ ಆಮ್ ಸೋ ಗ್ಲಾಡ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿರೋ ಪ್ರತಿಯೊಬ್ಬರು ಸ್ಟಾಫು ಆ್ಯಂಡ್ ಮ್ಯಾನೇಜರಿಂದ ಹಿಡಿದು ಆ್ಯಂಡ್ ಎಲ್ಲರೂ ಅಷ್ಟೇ, ದೇ ರಿಯಲಿ ಟ್ರೀಟೆಡ್ ಅಸ್ ರಿಯಲಿ ವೆರಿ ಗುಡ್. ಸೊ ಸಿಯೋನಾಗ ಅವಾಗವಾಗ ಬರ್ತಾನೆ ಇರ್ತೀವಿ, ಈ ಥರ ತೊಂದರೆ ಕೊಡ್ತಾನೆ ಇರ್ತೀವಿ. Do enjoy, do follow the profiles and do encourage and do support. Love you all.